ಝೀ ಕನ್ನಡದಲ್ಲಿ ಕೆಲವು ದಿನಗಳಿಂದ ಸಖತ್ ಹವಾನ ಕ್ರಿಯೇಟ್ ಮಾಡಿರುವಂತಹ ಒಂದು ಸೀರಿಯಲ್ ಅಂತ ಹೇಳಿದ್ರೆ ಅದುವೇ ಲಕ್ಷ್ಮೀ ನಿವಾಸ ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ ಪ್ರತಿದಿನ ಕೂಡ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗ್ತಾ ಇದ್ದು ಈ ಸೀರಿಯಲ್ನಲ್ಲಿ ಜಯಂತ್ ಅನ್ನುವಂತಹ ಪಾತ್ರ ಎಲ್ಲರ ಗಮನವನ್ನ ಸೆಳೀತಾ ಇದೆ ಶ್ರೀಮಂತ ಬಿಸಿನೆಸ್ ಮೆನ್ ಪಾತ್ರ ಇದಾಗಿದ್ದು ತುಂಬಾನೇ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಪಾತ್ರದ ರೀತಿ ಅಟ್ ಪ್ರೆಸೆಂಟ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು ಹಾಗೇನೆ ಈ ಪಾತ್ರವನ್ನ ನಿರ್ವಹಿಸಿರುವಂತಹ ನಟನ ನಟನೆ ಕೂಡ ತುಂಬಾನೇ ಅದ್ಭುತವಾಗಿದೆ ನೋಡಲು ಕೂಡ ಸಖತ್ ಹ್ಯಾಂಡ್ಸಮ್ ಆಗಿ ಇರುವಂತಹ ಈ ನಟ ಯಾರು ಈತನ ಹಿನ್ನೆಲೆ ಏನು ಈತನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ಪಾತ್ರದಿಂದ ಕಾಯ್ತಾ ಇದ್ದಾರೆ ಹೀಗಾಗಿನೇ ಇವರ ಬಗ್ಗೆನೇ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಜಯಂತ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಇವರ ನಿಜವಾದ ಹೆಸರು ದೀಪಕ್ ಸುಬ್ರಹ್ಮಣ್ಯ ಅನ್ನೋದಾಗಿದೆ ಇವರನ್ನ ನೀವು ಇದಕ್ಕೂ ಮೊದಲು ಕೂಡ ದಾಸ ಪುರಂದರ ಸೀರಿಯಲ್ ನಲ್ಲಿ ನೋಡೇ ಇರ್ತೀರಾ ಈ ಸೀರಿಯಲ್ನಲ್ಲೂ ಕೂಡ ತುಂಬಾನೇ ಅದ್ಭುತವಾಗಿ ನಟನೆಯನ್ನ ಮಾಡಿ ಅನುಬಂಧ ಅವಾರ್ಡ್ಸ್ ಅಲ್ಲಿ ಅವಾರ್ಡ್ ಅನ್ನ ಕೂಡ ಗೆದ್ಕೊಂಡಿದ್ರು ದೀಪಕ್ ಅವರು ಹಾಗೇನೆ ಇವರ ನಟನೆಯನ್ನ ನೋಡ್ತಾ ಇದ್ರೆ ಈ ವರ್ಷದಲ್ಲಿ ಜಿ ಕನ್ನಡದ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಮತ್ತೊಂದು ಅವಾರ್ಡ್ ಅನ್ನ ಮುಡಿಗೇರಿಸಿಕೊಳ್ಳೋದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ ಇನ್ನು ದೀಪಕ್ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಇವರು ಬೆಂಗಳೂರಿನಲ್ಲೇ ಇದ್ದಾರೆ ದೀಪಕ್ ಅವರು ರಂಗಭೂಮಿ ಕಲಾವಿದ ಅಂತಾನೆ ಹೇಳಬಹುದು ತುಂಬಾನೇ ಹೆಚ್ಚು ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಇವರು ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋದಾದ್ರೆ ನವೆಂಬರ್ ಇಪ್ಪತ್ತೆಂಟು ಇವರ ಡೇಟ್ ಆಫ್ ಬರ್ತ್ ಆಗಿದೆ ಹಾಗೇನೆ ಹುಟ್ಟಿದಂತಹ ವರ್ಷ ಹತ್ತೊಂಬತ್ ನೂರ ತೊಂಬತ್ತು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಬಟ್ ಇದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ ಬಟ್ ನವೆಂಬರ್ ಇಪ್ಪತ್ತೆಂಟು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಹಿತಿ ಹಾಗೇನೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವರಿಗೆ ಅಟ್ ಪ್ರೆಸೆಂಟ್ ಅಲ್ಲಿ ಮೂವತ್ ಮೂರು ವರ್ಷ ವಯಸ್ಸಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ದೀಪಕ್ ಅವರ ತಂದೆ ತಾಯಿಯ ಜೊತೆ ಇರುವಂತಹ ಒಂದು ಫೋಟೋ ಆಗಿದೆ ಹಾಗೆಯೇ ದೀಪಕ್ ಅವರ ಎಜುಕೇಶನ್ ಏನು ಅಂತ ನೀವು ಕೇಳೋದಾದ್ರೆ ಇವರು ತಮ್ಮ ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇವರು ತಮ್ಮ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಇದಾದ ನಂತರ ಇವರು ಎರಡು ಸಾವಿರದ ಹತ್ತರಲ್ಲಿ ಫ್ಲಿಪ್ಕಾರ್ಟ್ ಕಂಪನಿಯನ್ನ ಜಾಯ್ನ್ ಆಗ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಇದಾದ ನಂತರ ಸೇಲ್ಸ್ ಮ್ಯಾನೇಜರ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಈ ರೀತಿಯಾಗಿ ಸಾಕಷ್ಟು ಒಂದು ಪೋಸ್ಟ್ಗಳಲ್ಲಿ ಇವರು ಕೆಲಸವನ್ನು ಕೂಡ ಮಾಡಿದ್ದಾರೆ ಫ್ಲಿಪ್ಕಾರ್ಟ್ ಗೋಸ್ಕರ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡರೂ ಕೂಡ ಅವರಿಗೆ ನಟನೆ ಸದಾಕಾಲ ಕೈ ಬೀಸಿ ಕರಿತಾ ಇತ್ತು ಅಂತಲೇ ಹೇಳಬಹುದು ಯಾಕೆಂತ ಹೇಳಿದ್ರೆ ಆ ಕಡನೆ ಅವರಿಗೆ ಜಾಸ್ತಿ ಒಲವಿತ್ತು ಸೊ ಹೀಗಾಗಿನೇ ಅವರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುದ್ಧಿ ಅನ್ನುವಂತಹ ಸಿನಿಮಾದ ಮೂಲಕ ನಟನ ಜಗತ್ತಿಗೆ ಕಾಲಿಡ್ತಾರೆ ಹಾಗೆಯೇ ಈ ಒಂದು ಸಿನಿಮಾಗೋಸ್ಕರ ಅವರು ಕರ್ನಾಟಕ ಸ್ಟೇಟ್ ಅವಾರ್ಡ್ ಅನ್ನು ಕೂಡ ಪಡ್ಕೊಳ್ತಾರೆ ಇದಾದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ಅಯಾನ ಅನ್ನುವಂತಹ ಸಿನಿಮಾದ ಮೂಲಕ ಕಾಣಿಸಿಕೊಳ್ತಾರೆ ಈ ಬಾರಿ ಅವರಿಗೆ ಮುಖ್ಯ ಪಾತ್ರವೇ ಸಿಗುತ್ತೆ ಅಂತ ಹೇಳಿದ್ರೆ ನಾಯಕ ನಟನ ಪಾತ್ರವೇ ಈ ಒಂದು ಸಿನಿಮಾದಲ್ಲಿ ಸಿಗುತ್ತೆ ಹಾಗೇನೆ ವಿಷಯ ಏನು ಗೊತ್ತಾ ಈ ಸಿನಿಮಾಗೂ ಕೂಡ ಅವರಿಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸಿಗುತ್ತೆ ಅವರು ಮಾಡಿರುವಂತಹ ಮೊದಲ ಎರಡು ಸಿನಿಮಾಗಳು ಕೂಡ ಕರ್ನಾಟಕ ಸ್ಟೇಟ್ ಅವಾರ್ಡ್ ಅನ್ನ ಗಳಿಸ್ಕೊಳ್ತಾವೆ ಇದಾದ ನಂತರದಲ್ಲಿ ಅವರು ಹೊಸ ದಿನಚರಿ ಅಂಬುಜ ಸಾರಾಂಶ ರಾಜಾರಾಣಿ ಈ ರೀತಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡ್ರು ಇಷ್ಟೆಲ್ಲ ಸಿನಿಮಾಗಳು ಆದ ನಂತರ ಅವರಿಗೆ ಒಂದು ಅದ್ಭುತವಾದಂತಹ ಹಾಗೆಯೇ ಅವರಿಗೆ ತುಂಬಾ ಫೇವ್ರೇಟ್ ಆಗಿರುವಂತಹ ಒಂದು ಟಾಪಿಕ್ನ ಬಗ್ಗೆ ಒಂದು ಅವಕಾಶ ಸಿಗುತ್ತೆ ಅವರಿಗೆ ಅದುವೇ ದಾಸಪುರಂದರ ಸೀರಿಯಲ್ ಒಂದು ಪೌರಾಣಿಕ ಸೀರಿಯಲ್ ಆಗಿತ್ತು ದೀಪಕ್ ಅವರಿಗೂ ಕೂಡ ಈ ಒಂದು ಪಾತ್ರ ಸಖತ್ ಇಷ್ಟ ಆಯಿತು ಹಾಗೆಯೇ ಈ ಒಂದು ಸೀರಿಯಲ್ನಲ್ಲಿ ಅವರು ತುಂಬಾನೇ ಅದ್ಭುತವಾಗಿ ನಟನೆಯನ್ನು ಮಾಡ್ತಾರೆ ಮತ್ತು ಈಗಾಗಲೇ ನಾನು ನಿಮಗೆ ಹೇಳಿರೋ ಹಾಗೇನೆ ಅವಾರ್ಡ್ ಕೂಡ ಈ ಒಂದು ಸೀರಿಯಲ್ಗೋಸ್ಕರ ಅವರು ಪಡ್ಕೊಂಡಿದ್ದಾರೆ ದೀಪಕ್ ಅವರು ಕೇವಲ ನಟನಷ್ಟೇ ಅಲ್ಲ ಒಳ್ಳೆಯ ರೈಟರ್ ಕೂಡ ಹೌದು ಹಾಗೆಯೇ ಇವರು ಡೈರೆಕ್ಟರ್ ಕೂಡ ಹೌದು ಇದಷ್ಟೇ ಅಲ್ಲದೇನೆ ಇಲುಮಿನೇಟಿಂಗ್ ವಿಂಡೋಸ್ ಅನ್ನುವಂತಹ ಒಂದು ಸಂಸ್ಥೆಯ ಕೋಪೌಂಡರ್ ಕೂಡ ಹೌದು ಹಾಗೆಯೇ ಪುಷ್ಕರಾಣಿ ಫಿಲಮ್ಸ್ನ ಪೌಂಡರ್ ಕೂಡ ಇವರೇನೇ ಆಗಿದ್ದಾರೆ ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನ ಮಾಡಿ ನಂತರ ದಾಸಪುರಂದರ ಅನ್ನುವಂತಹ ಒಂದು ತುಂಬಾ ಅತ್ಯದ್ಭುತವಾದಂತಹ ಸೀರಿಯಲ್ನಲ್ಲಿ ನಟನೆನ ಮಾಡಿ ಒಳ್ಳೆಯ ಹೆಸರನ್ನ ಗಳಿಸಿಕೊಂಡು ಇವಾಗ ಬಹು ತಿಂಗಳುಗಳ ನಂತರ ಮತ್ತೆ ನಮ್ಮ ಮುಂದೆ ಶ್ರೀಮಂತ ಬಿಸಿನೆಸ್ ಮ್ಯಾನ್ ಪಾತ್ರ ಆಗಿರುವಂತಹ ಜಯಂತ್ ಅನ್ನುವಂತಹ ಪಾತ್ರದ ಮೂಲಕ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೆಯೇ ಜಾಹ್ನವಿಗೆ ಜೋಡಿಯಾಗಿ ಕೂಡ ಕಾಣಿಸಿಕೊಳ್ತಾ ಇದ್ದು ಈ ಒಂದು ಪಾತ್ರ ಪಾಸಿಟಿವ್ ಪಾತ್ರದ ರೀತಿ ಕಾಣಿಸಿಕೊಳ್ತಾ ಇದೆ ಮೇಲ್ನೋಟಕ್ಕೆ ಆದರೆ ಈ ಪಾತ್ರದಲ್ಲಿ ನೆಗೆಟಿವ್ ಶೇಡ್ ಇರುವಂತಹ ಸಾಧ್ಯತೆಗಳು ಕೂಡ ತುಂಬಾನೇ ಹೆಚ್ಚಾಗಿದ್ದಾವೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಪಾತ್ರ ಪಾಸಿಟಿವ್ ಪಾತ್ರ ಆಗಿರಬಹುದಾ ಅಥವಾ ಸ್ವಲ್ಪನಾದರೂ ನೆಗೆಟಿವಿಟಿಯನ್ನು ಹೊಂದಿರುವಂತಹ ಪಾತ್ರ ಇದಾಗಿರತ್ತ ನಿಮ್ಮ ಒಪಿನಿಯನ್ ಏನು ಅದನ್ನು ನೀವು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್